ಊಟಕ್ಕೆ ಕರಿಬೇಕಂತ ಅಂತ ಇದ್ದಾರೆ, ನೀವು ಬರ್ತೀರಾ ಅಂತ ಕೇಳಿದ್ರು ಬೆಂಗಳೂರಿಗೆ. ನಾನು ಹೇಳಿದೆ, ಸರ್ ನಾನು 5ನೇ ಕ್ಲಾಸ್ ಇರಬೇಕಾದ್ರೆ ಆವಾಗ ತಿಪ್ತೂರಲ್ಲಿದ್ದೆ, ರಾಜ್ಕುಮಾರ್ ಅವರು ಶೂಟಿಂಗಿಗೆ ಬಂದಿದ್ದರು, ಅವರು ಇನ್ಸ್ಪೆಕ್ಷನ್ ಬಂಗ್ಲೋಲ್ಲಿ ಅವ್ರು ಇದ್ದರು, ಫುಲ್ಲು ಪೊಲೀಸ್ ಬಂದೋಬಸ್ತು. ಅಪ್ಪಂಗೆ ಹೇಳಿದೆ, ಅಪ್ಪ ನೋಡಬೇಕು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅನ್ನ ಅಂತ. ಅದಕ್ಕೆ ಅವರು, ಏ ಅಲ್ಲಿ ತುಂಬ ರಶ್ ಇರುತ್ತೆ, ನೀನು ಹೋಗ್ಬೇಡ ಅಂದರು. ಹಂಗೂ ಗೊತ್ತಲ್ಲ, ಹೋದೆ ಅಲ್ಲಿ ನೋಡೋಣ, ತುಂಬ ರಶ್ಶು, ಎಲ್ಲರೂ ಅಭಿಮಾನಿಗಳಿದ್ದರು, ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಸಣ್ಣ ಹುಡುಗ. ಅವಾಗ ರಾಜ್ಕುಮಾರ್ ಅವರು ಹೊರಗಡೆ ಎಲ್ಲ ಅಭಿಮಾನಿಗಳನ್ನ ಹಿಂಗೆ ಕೈ ಅಂತ ಬಂದರು, ನಾನು ಹಿಂಗೆ ಕೈ ಕೊಟ್ಟೆ, ಅವರೊಂದು ಕೈ ಹಿಂಗೆ ಕೊಟ್ಟರು. ಸುತ್ತಮುತ್ತ ಜನ ಇದ್ದರು, ಅವ್ರು ಎಳಿತಾ ಇದ್ದರು, ಅವರು ಕೈ ಕೊಟ್ಟರು. ಒಂದು 2 ಸೆಕೆಂಡ್ ಅವ್ರು ಕೈ ಟಚ್ ಮಾಡಿದೆ. ಸೊ ಆ 2 ಸೆಕೆಂಡ್ ಕೈ ಟಚ್ ಮಾಡಿದ್ದು ಇವತ್ತವರೆಗೂ ನೆನಪಿತ್ತು. ಅದಕ್ಕೆ ಯುವರಾಜ್ ಅವ್ರಿಗೆ ಹೇಳಿದೆ, ರಾಘವೇಂದ್ರ ರಾಜ್ಕುಮಾರ್ ಮಗಂಗೆ, ಆ 2 ಸೆಕೆಂಡ್ ಕೈ ಟಚ್ ಆದಮೇಲೆ ನೀವು ಫೋನ್ ಮಾಡ್ತಾ ಇದ್ದೀರಾ, ಇದು ನನ್ನ ಸೌಭಾಗ್ಯ. ಅಣ್ಣವ್ರ ಮನೇಲಿ ಇವತ್ತು ಪುನೀತ್ ರಾಜ್ಕುಮಾರ್ನ ನೋಡೋಕ್ಕೆ ಅಗರ್ ನನಗೆ ನೀವು ಸೌಭಾಗ್ಯ ಕೊಟ್ಟರೆ ನನಗೆ ಖಂಡಿತವಾಗ್ಲೂ ಬರ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಅವರು ನಿಮ್ಮನ್ನು ಮೀಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಅಂತ. ಅಕ್ಟೋಬರ್ 2ನೇ ತಾರೀಕು ಅವ್ರ ಮನೆಗೆ ಹೋದ್ವಿ. ನಾನು ನಮ್ಮ ಮನೆಯವ್ರ ಅಮ್ಮ ಎಲ್ಲರೂ ಕರ್ಕೊಂಡು ಹೋದೆ, ಯಾಕೆಂದರೆ ಅವ್ರು ಎಲ್ಲರೂ ಅಣ್ಣವ್ರ ಮನೆ ಮತ್ತು ಪುನೀತ್ ಅಂದರೆ ಒಂಥರ ತುಂಬ ಪ್ರೀತಿ ಅಭಿಮಾನ. ಒಂದು 4 ಗಂಟೆ ಕಾಲ ನಾವು ಕಾಲ ಕಳೆದ್ವಿ. ಹೇಗನ್ನಿಸ್ತು ಅಂದರೆ, ಪುನೀತ್ ಅವರು ಯಾವುದೋ ಜನ್ಮ ಜನ್ಮಾಂತರ ಸಂಬಂಧ ಇರಬೇಕು. ಅದಕ್ಕೆ ಭಗವಂತನಿಗೆ ಏನು ಅಂದ್ಕೊಂಡೆ ಅಂದರೆ, ಅಣ್ಣವ್ರನ್ನಂತೂ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ, 2 ಸೆಕೆಂಡ್ ಮೀಟ್ ಆಗಿದ್ದೆ. ಈ ತುಂಬಾ ಬೇಗ ನೀನು ಪುನೀತ್ ಅಂತ ಗೆಳೆಯನ್ನು ನಂಗೆ ಕೊಟ್ಟಿದ್ಯಾ, ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳಿದೆ. ಅವ್ರು ಹೇಳಿದ್ರು, ಡೆಲ್ಲಿಗೆ ಬಂದಾಗ ಖಂಡಿತವಾಗ್ಲೂ ಸಿಗ್ತೀನಿ, ನೀವು ಬೆಂಗಳೂರಿಗೆ ಬಂದರೆ. ಅವ್ರು ಏನು ಹೇಳಿದ್ರು ಅಂದರೆ, ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಯಾವಾಗ ಬೇಕಾದರೂ ಬಂದು ಹೇಳ್ಕೊಳ್ಳಿ, ಆ ಥರ ಹೇಳಿದ್ರು. ನನಗೆ ಅನ್ನಿಸ್ತು, ಇವರು ನಾನು ಎಷ್ಟೆಷ್ಟು ಸ್ವಂತ ಅಣ್ಣ ತಮ್ಮ ಹೇಳಲ್ಲ ಆ ಥರ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ ಅಂತ. ಮತ್ತು ಅವ್ರದ್ದು ವಿಶೇಷತೆ ಏನು ಅಂದರೆ, ಯಾರು ಅವ್ರನ್ನ ಭೇಟಿ ಆಗ್ತಾರೋ ಅವ್ರ ಬಗ್ಗೆನೇ ಮಾತಾಡ್ತಾರೆ, ಅವ್ರನ್ನ ಸ್ಪೆಷಲ್ ಅಂತ ತೋರಿಸ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಸರ್ ನಾವು ಟೋಕಿಯೋದಲ್ಲಿ ಇರಬೇಕಾದ್ರೆ ಭುವನಂ ಶರಣಂ ಅಂತ ಒಂದು ಹಾಡಿದೆ ಅವ್ರದ್ದು. ಅದಕ್ಕೆ ಸರ್ ನಾನು ಅಲ್ಲಿ ಒಲಿಂಪಿಕ್ಸಲ್ಲಿ ಅಲ್ಲಿ ನಿಮ್ಮ ಹಾಡು ಹೇಳ್ಕೊಂಡು ಗೆದ್ದಿರೋದು ಅಂತ. ಅದಕ್ಕೆ ಪಕ್ಕದಲ್ಲಿ ತೋರಿಸಿದ್ರು, ನೋಡು ನನ್ನ ಹಾಡು ಟೋಕಿಯೋದಲ್ಲಿ ಹೋಗಿದೆ ಅಂತ. ಒಂದು ಅವ್ರಿಗೊಂದು ಖುಷಿ ಹೆಮ್ಮೆ. ನಾನು ಅವರಿಗೆ ಒಂದು ಈಗ ನಂಗೆ ಪ್ರಿಯ ಅಪ್ಪು, ಜೀವನದ ಪ್ರಯಾಣದಲ್ಲಿ ನನ್ನ ಪ್ರೀತಿಯ ಗೆಳೆಯನಿಗೆ ಇಷ್ಟು ಬೇಗ ವಿದಾಯ ಹೇಳುತ್ತೇನೆ ಎಂದು ಕನಸಿನಲ್ಲೂ ನೆನೆದಿರಲಿಲ್ಲ. ಅಣ್ಣಾವ್ರು ಹೇಳಿದ ಹಾಗೆ ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ, ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ಕರ್ನಾಟಕದ ಸಂಸ್ಕೃತಿಯ ರಾಯಭಾರಿಯಾಗಿ, ಕರುನಾಡ ಜನರ ಕಣ್ಮಣಿಯಾಗಿ, ತಂದೆಗೆ ತಕ್ಕ ಮಗನಾಗಿ, ಕರುಣಾಮಯಿಯಾಗಿ, ಸಹೃದಯಿಯಾಗಿ, ಸರ್ವೋತ್ತಮನಾದ ನಿನಗೆ ವಿಧಿಯು ಅಂತಿಮ ಕಾಲಕ್ಕೆ ಕರೆದೊಯ್ದಿದೆ. 27 ದಿನಗಳ ಹಿಂದೆ 2ನೇ ಅಕ್ಟೋಬರ್ರಂದು ನಿಮ್ಮ ಜೊತೆ 4 ಗಂಟೆಗೂ ಹೆಚ್ಚು ಸಮಯ ಕಳೆಯುವ ಸೌಭಾಗ್ಯ ಕೊಟ್ಟಿರಿ, ಪ್ರೀತಿ ಮತ್ತು ಸನ್ಮಾನ ಎರಡನ್ನೂ ಕೊಟ್ಟಿರಿ, ಜೊತೆಗೆ ದೆಹಲಿಗೆ ಬಂದಾಗ ಸಿಗುವೆ ಎಂದು ಮಾತು ಕೊಟ್ಟಿರಿ. ಆ ಮಾತೇ ನೆನಪಾಗಿದೆ. ಸ್ವಯಂ ಸಾಧಕರಾದ ನೀವು ಪ್ಯಾರಾ ಒಲಿಂಪಿಕ್ ಸಾಧನೆಯ ಬಗ್ಗೆ ಆಸಕ್ತಿಯಿಂದ ವಿಚಾರಿಸಿದಿರಿ. ಇಷ್ಟು ಸಾಧನೆ ಮಾಡಿನೂ ಹೇಗೆ ಅಷ್ಟು ಸರಳವಾಗಿ ಇದ್ದೀರಾ ಎಂದು ನಾನು ನಿಮ್ಮನ್ನು ಕೇಳಿದೆ. ನೀವು ನಕ್ಕು ಬಿಟ್ರಿ, ಆ ನಗುವೇ ನೆನಪಾಗಿದೆ. ಕರುನಾಡ ಸಿರಿನುಡಿಯ ನಂದಾದೀಪವಾಗಿ ನೀ ಎಂದೆಂದೂ ಬಾಳಲಿ ಎಂದು ನನ್ನಂಥ ಕೋಟಿ ಕನ್ನಡಿಗರು ಪ್ರಾರ್ಥಿಸಿದ್ದಾರೆ. ಕೋಟಿ ಹೃದಯ ಗೆದ್ದ ನಿನ್ನ ಹೃದಯಕ್ಕೆ ಆ ಎಲ್ಲ ಹೃದಯಗಳ ಶಕ್ತಿ ಕೊಟ್ಟು ಆ ದೇವರು ಕಾಪಾಡಲಿ ಎಂದು ಪ್ರಾರ್ಥಿಸಿದೆ. ಆ ಪ್ರಾರ್ಥನೆಯೇ ನೆನಪಾಗಿದೆ, ಆ ಮಾತೇ ನೆನಪಾಗಿದೆ, ಆ ನಗುವೆ ನೆನಪಾಗಿದೆ, ಆ ಪ್ರಾರ್ಥನೆಯೇ ನೆನಪಾಗಿದೆ. ನಿನ್ನ ನುಡಿಯನ್ನು, ನಿನ್ನ ನಗುವನ್ನು ಹೃದಯದ ಒಂದು ಮೂಲೆಯಲ್ಲಿ ಸದಾ ಬಚ್ಚಿಟ್ಟುಕೊಂಡು ಕಾಪಾಡುವೆ. ನಿನ್ನ ಒಲವನ್ನು, ನಿನ್ನ ಗುಣವನ್ನು ಪ್ರತಿದಿನವೂ ನೆನೆದು ಮೆರೆದಾಡುವೆ. ನೀ ಹೋಗಿ ಬಾ ಗೆಳೆಯ. ಜೈ ಹಿಂದ್, ಜೈ ಭಾರತ್. ಧನ್ಯವಾದ.